ಅದಕ್ಕೆ ನಾನು ಏನು ಮಾಡಬೇಕು ಅತ್ತೆ ನೀನು ಮನಸು ಮಾಡಿದ್ರೆ ನಿನಗೂ ಒಳ್ಳೆದಾಗುತ್ತೆ ಈ ಮನೆಗೂ ಒಳ್ಳೆದಾಗುತ್ತೆ ಹೇಳಿ ಅತ್ತೆ ನಾನು ಏನು ಮಾಡಬೇಕು ನಾವೆಲ್ಲ ಒಂದ್ಸಾರಿ ಮನೆ ದೇವರ ದರ್ಶನಕ್ಕೆ ಹೋಗಬೇಕಮ್ಮ ಅಷ್ಟೇ ತಾನೆ ಅತ್ತೆ ನಾನು ಬರ್ತೀನಿ ಬಿಡಿ ಈ ಮನೆಗೆ ಒಳ್ಳೆದಾಗುತ್ತೆ ಅಂದ್ರೆ ನಾನು ಇಲ್ಲ ಅಂತೀನಾ ಹಾಗೆ ಅಲ್ಲಿ ನಿನ್ನಿಂದ ಇನ್ನೊಂದು ಶುಭ ಕಾರ್ಯ ಆಗಬೇಕಮ್ಮ ಏನತ್ತೆ ಅದು ನೀನು ರಾಮನ ಕೈಯಲ್ಲಿ ಮರು ಮಂಗಲ ಧಾರಣೆ ಮಾಡ್ಕೋಬೇಕಮ್ಮ ಈ ಮರು ಮಂಗಲ ಧಾರಣೆ ಅಂದ್ರೆ ಏನು ಅತ್ತೆ ಓದಿರೋಳಲ್ವಾ ನೀನು ಇದೆಲ್ಲ ನಿನಗೆ ಎಲ್ಲ ಗೊತ್ತಿರುತ್ತೆ ಅಜ್ಜಿ ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ ಅಮ್ಮ ಹೇಳ್ತಾ ಇರ್ತಾನೆ ಅತ್ತೆ ನಾನು ಮಾತಾಡ್ತೀನಿ ರೀ ಹ್ಮ್ ಹೇಳು ಹೇಳು ಜಾನಕಿ ಮರು ಮಂಗಲ ಧಾರಣೆ ಅಂದ್ರೆ ಗಂಡ ಹೆಂಡತಿ ನಡುವೆ ಏನಾದರೂ ದೋಷ ಇದ್ರೆ ನಿವಾರಣೆ ಮಾಡ್ಕೊಳ್ಳಕ್ಕೆ ಗಂಡ ಹೆಂಡತಿಗೆ ಮತ್ತೆ ಮಂಗಲ ಧಾರಣೆ ಮಾಡೋದು ಹಾಗ ಮಾಡಿದ್ರೆ ಎಲ್ಲ ದೋಷನೂ ದೂರ ಆಗಿ ಮನೆಯಲ್ಲಿ ಶಾಂತಿ ನೆಲೆಸುತ್ತಮ್ಮ ಅಂದ್ರೆ ಮತ್ತೆ ನಾನು ತಾಳಿ ಕಟ್ಟಿಸ್ಕೋಬೇಕಾ ಚಿಕ್ಕ ಶಾಸ್ತ್ರ ಜಾನಕಿ ಅಷ್ಟೇ ಮನೆ ದೇವರಿಗೆ ಹೋಗ್ತೀವಲ್ಲ ಚಿಕ್ಕದಾಗಿ ರಾಮ್ ನೋಡಿ ನನಗೆ ಇದರ ಮೇಲೆಲ್ಲ ನಂಬಿಕೆ ಇಲ್ಲ ಏನು ದೇವಸ್ಥಾನ ಕರೀತಿದ್ರಲ್ಲ ಅನ್ಕೊಂಡ್ರೆ ಮತ್ತೆ ಮದುವೆ ಮಾಡಿಸಿದಿರಲ್ಲ ಅಯ್ಯೋ ಅದು ಹಾಗಲ್ಲಮ್ಮ ಇದು ಮದುವೆ ಅಲ್ಲ ನಮ್ಮ ರಾಮನೆ ಮತ್ತೆ ನಿನಗೆ ಮಂಗಲ ಧಾರಣೆ ಮಾಡೋದು ಬೇಡ ಅತ್ತೆ ನಾನು ಈಗ ಒಂದಸಲ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಮತ್ತೆ ಒಂದಸಲ ಕಟ್ಟಿಸ್ಕೊಳ್ಳಕ್ಕೆ ನಾನು ರೆಡಿ ಇಲ್ಲ ಅಂದ್ರೆ ಏನೇ ನಿನ್ನ ಮಾತಿನ ಅರ್ಥ ಈ ಮನೆ ಹಾಳಾಗ ಹೋಗಬೇಕು ಅಂತನಾ ನಾನು ಹಾಗೆ ಹೇಳಿಲ್ಲ ಅಜ್ಜಿ ಪದೇ ಪದೇ ತಾಳಿ ಕಟ್ಟೋದ್ರಿಂದ ಮನೆ ಸಮಸ್ಯೆ ದೂರ ಆಗುತ್ತೆ ಅನ್ನೋದು ಯಾವ ಶಾಸ್ತ್ರ ಶಾಸ್ತ್ರ ಗೊತ್ತಿಲ್ಲದೆ ಇರೋದಕ್ಕೆ ನೀನು ಹೀಗೆ ಪ್ರಶ್ನೆ ಮಾಡ್ತಿರೋದು ಜಾನಕಿ ಪ್ಲೀಸ್ ಸುಮ್ಮನೆ ಇರು ಇಂತ ವಿಷಯದಲ್ಲಿ ಹಠ ಮಾಡೋದು ಸರಿಯಲ್ಲ ಒಂದಸಲ ಅಜ್ಜಿ ಹೇಳೋದನ್ನ ಕೇಳಿಸ್ಕೋ ಯಾರ್ ಹೇಳಿದ್ರು ಅಷ್ಟೇ ನನಗೆ ಇದು ಇಷ್ಟ ಇಲ್ಲ ನಾನು ಇದಕ್ಕೆ ಒಪ್ಪೋದಿಲ್ಲ ಅಷ್ಟೇ ಫಾತಿಮಾ ಎಲ್ಲಿದ್ದೀಯಾ ಪಾರ್ವತಿ ಮನೆಯಲ್ಲಿ ಇದ್ದೀನಿ ಕಣೆ ಯಾಕೆ ಸ್ವಲ್ಪ ಸಿಗೋಕಾಗುತ್ತಾ ಏನು ವಿಷಯ ಫಾತಿಮಾ ನಿನ್ನ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕಾಗಿತ್ತು ಏನು ವಿಷಯ ಅಂತ ಹೇಳೆ ಫೋನಲ್ಲಿ ಮಾತಾಡೋ ಆಗಿದ್ರೆ ಹೇಳ್ತಾ ಇರಲಿಲ್ವಾ ಹ್ಞೂ ಸರಿ ಬರ್ತೀನಿ ಎಲ್ಲಿಗೆ ಬರಬೇಕು ಅಂತ ಹೇಳೆ ನಮ್ಮ ಮನೆ ಹತ್ರ ಪಾರ್ಕ್ ಇದೆ ಅಲ್ವಾ ಆ ಪಾರ್ಕ್ ರೋಡಲ್ಲಿ ಕಾಯ್ತಾ ಇರ್ತೀನಿ ಸರಿ ಬರ್ತೀನಿ ಸ್ವಲ್ಪ ಹುಷಾರಾಗಿ ಬಾ ಪಾರ್ವತಿ ಆ ಇಮ್ರಾನ್ ಕಣ್ಣಿಗೆ ಕಾಣಿಸ್ಕೋಬೇಡ ಏನಾಯ್ತೆ ಫಾತಿಮಾ ಇಮ್ರಾನ್ ಏನಾದ್ರು ಮನೆಗೆ ಬಂದಿದ್ನಾ ಅದೆಲ್ಲ ದೊಡ್ಡ ಕತೆ ಪಾರ್ವತಿ ನೀನು ಸಿಗು ಹೇಳ್ತೀನಿ ಹ್ಞೂ ಸರಿ ಹಾಂ ರಜಿಯಾಗ ಏನಾದ್ರು ಫೋನ್ ಮಾಡಿ ಬರಕ್ಕೆ ಹೇಳಬೇಕಾ ಏನು ಸದ್ಯಕ್ಕೇನು ಬೇಡ ನೀನು ಒಬ್ಳೇ ಬಾ ಸಾಕು ಹ್ಞೂ ಆಯಿತು ಬರ್ತೀನಿ ಜಾನಕಿ ಹಾಗೆಲ್ಲ ಹಠ ಮಾಡಬಾರ್ದಮ್ಮ ಇದರಿಂದ ನಿಮ್ಮ ಜೀವನಕ್ಕೆ ಒಳ್ಳೇದಾಗುತ್ತೆ ನನ್ನ ಜೀವನಕ್ಕೆ ಏನಾಗಿದೆ ಅತ್ತೆ ನಾನು ಚೆನ್ನಾಗೇ ಇದ್ದೀನಿ ಏನೇ ಚೆನ್ನಾಗಿದ್ಯಾ
ಗಂಡನ ಜೊತೆ ಹೇಗೆ ನಡ್ಕೋತಾ ಇದೀಯ ಅಂತ ನಾವೆಲ್ಲ ನೋಡ್ತಾ ಇಲ್ವಾ? ಹೌದು ಜಾನಕಿ, ಮನೆಯವರೆಲ್ಲ ಹೇಳ್ತಾ ಇರೋದು ನಿಜ. ನೀನು ಮನೆ ದೇವರಿಗೆ ಹೋಗಿ ಮರು ಮಂಗಲ ಧಾರಣೆ ಮಾಡ್ಕೊಂಡು ಬಂದ್ರೆ ಎಲ್ಲರಿಗೂ ಒಳ್ಳೆದಾಗುತ್ತೆ. ಅಷ್ಟೊಂದ್ ಮನ್ಸಿದ್ರೆ ನೀನೇ ಮಾಡ್ಕೊ ಹೋಗು. ಜಾನಕಿ, ಏನ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ? ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ವಲ್ಲ, ನಾನು ಏನ್ ಮಾಡ್ಬೇಕು? ಒಪ್ಕೋ ಜಾನಕಿ, ಮರು ಮಂಗಲ ಧಾರಣೆ ಮಾಡ್ಕೊಂಡ್ರೆ ನಿನ್ ಗಂಟೇನ ಹೋಗುತ್ತೆ ಹೇಳು. ನನಗೆ ಇಷ್ಟ ಇಲ್ಲ ಅಂದೆ ತಾನೆ? ಇಲ್ಲಿ ನಿನ್ ಇಷ್ಟ ಕಷ್ಟಗಳನ್ನೆಲ್ಲ ಕೇಳಕ್ ಯಾರು ಇಲ್ಲ. ನಾವೇನ್ ಹೇಳ್ತೀವೋ ಅದನ್ನ ನೀನ್ ಮಾಡ್ಬೇಕು ಅಷ್ಟೇ. ಅದು ನನ್ ಕೈಲ್ ಆಗಲ್ಲ. ಯಾಕ್ ಜಾನಕಿ ಈಗ ಹಠ ಮಾಡ್ತಿದ್ಯಾ ಹೇಳು? ಇಷ್ಟಕ್ಕೂ ನಿನಗ್ ತಾಳಿ ಕಟ್ಟೋದು ರಾಮನೇ ತಾನೆ, ಬೇರೆ ಯಾರು ಅಲ್ವಲ್ಲ? ಯಾರಾದ್ರೂ ಅಷ್ಟೇ, ನನಗಿಷ್ಟ ಇಲ್ಲ. ಏನಮ್ಮ ನೀನು, ನೀನೇ ಹೀಗಂದ್ರೆ ಹೇಗೆ ಹೇಳು? ನೀನ್ ಇಲ್ದೆ ಈ ಶುಭ ಕಾರ್ಯ ಆಗಲ್ಲ. ನಾನು ಬರಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಮತ್ತೆ ತಾಳಿ ಕಟ್ಟೋ ವಿಷಯನ ತಗಿಬೇಡಿ. ಯಾಕೆ ಯಾಕೆ ತೆಗಿಬಾರ್ದು? ರಾಮಾಯಣ ಬೇರೆಯವನ? ಹೌದು, ಬೇರೆಯವರೇ. ತುಂಬಾ ಹೊತ್ತಾಯ್ತಾ ಬಂದು ಪಾರ್ವತಿ? ಇಲ್ಲ ಕಣೆ, ಈಗಷ್ಟೇ ಬಂದೆ. ಏನೋ ಅರ್ಜೆಂಟ್ ಆಗಿ ಬರಕ್ ಹೇಳ್ದಿಲ್ಲ, ಏನ್ ವಿಷಯ? ಯಾಕೆ ಸುಮ್ನೆ ಇದೆಯಾ ಫಾತಿಮಾ? ಏನ್ ವಿಷಯ ಹೇಳು. ಪಾರ್ವತಿ, ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಾಗಿತ್ತು. ಹೆಲ್ಪಾ? ಏನ್ ವಿಷಯ ಹೇಳೆ. ಅದು ಒಂದೆರಡು ಲಕ್ಷ ದುಡ್ಡು ಬೇಕಾಗಿತ್ತು. ಏನು, ಎರಡು ಲಕ್ಷನಾ? ನನ್ನ ಹತ್ರನಾ? ಹೌದು ಪಾರ್ವತಿ. ನನ್ನ ಹತ್ರ ಅಷ್ಟೊಂದು ಹಣ ಎಲ್ಲಿ ಬರಬೇಕು ಫಾತಿಮಾ? ನನ್ನ ಮನೆ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ? ಪಾರ್ವತಿ, ನೀನೇ ಕೊಡು ಅಂತ ಹೇಳ್ತಿಲ್ಲ, ನಿನಗೆ ಗೊತ್ತಿರೋರು ಯಾರ ಹತ್ರ ಆದರೂ ಸಾಲ ಕೊಡಿಸು ಅಂತ ಹೇಳ್ತಿದ್ದೀನಿ. ಖಂಡಿತ ವಾಪಸ್ ಕೊಡ್ತೀನಿ, ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ ನಿನಗೆ? ನಾನು ಕೊಡಲ್ಲ ಅಂತ ಹೇಳಿಲ್ವೇ, ಅಷ್ಟೊಂದು ಹಣ ಎಲ್ಲಿಂದ ಅರೇಂಜ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಸಾಯಂಕಾಲದೊಳಗಡೆ ಅರೇಂಜ್ ಆಗಬೇಕು ಪಾರ್ವತಿ, ಬೇಕಾದ್ರೆ ನಮ್ಮ ಮನೆ ಅಡಾಡೋಕ್ಕೂ ರೆಡಿ ಇದ್ದೀವಿ ನಾವು. ಏನು, ಮನೆ ಅಡಾಡೋದ? ಅಷ್ಟು ಅರ್ಜೆಂಟಲ್ಲಿ ಯಾರಿಗೆ ಕೊಡ್ಬೇಕೀಗ? ಇನ್ಯಾರೇ? ಅದೇ ಇಮ್ರಾನ್ಗೆ. ಏನ್ ಹೇಳ್ತಿದ್ದೆ ಜಾನಕಿ? ಅಲ್ಲ, ರಾಮ್ ನಿಮ್ಗೆ ತಾಳಿ ಕಟ್ಟಿರೋ ಗಂಡ ಅಲ್ವಾ? ತಾಳಿ ಕಟ್ಟಿದ್ದಾರೆ, ಆದ್ರೆ ತಾಳಿ ಕಟ್ಟೋಕ್ ಮುಂಚೆ ನಾನು ಜಾನಕಿ ನೋಡ್, ಜಾನಕಿ ಇವಾಗ ಹಳೆದೆಲ್ಲ ಬೇಡ, ಮುಂದೆ ಆಗೋದ್ರ ಬಗ್ಗೆ ಯೋಚನೆ ಮಾಡು. ಯೋಚನೆ ಮಾಡೇ ನಾನು ಮಾತಾಡ್ತಿರೋದು, ನೀವೇ ಅವಕಾಶ ಕೊಡ್ತಿಲ್ಲ. ಅಲ್ಲ ರಾಮ್, ಅವಳಿಗೆ ಯಾಕೆ ನೀನು ಮಾತಾಡೋಕೆ ಅವಕಾಶನೇ ಕೊಡ್ತಿಲ್ಲ? ಅವಳು ಏನು ಮಾತಾಡಬೇಕು ಅಂತಿದ್ದಾಳೋ ಮಾತಾಡಲಿ ಬಿಡು. ನೀನು ಸುಮ್ಮನೆ ಏನು ಮಾಡಬೇಕಾ? ನಿನಗೆ ಈ ವಿಷಯಕ್ಕೆ ಸಂಬಂಧ ಇಲ್ಲ. ಅವಳಿಗೆ ಯಾಕೋ ಸಂಬಂಧ ಇಲ್ಲ, ಅವಳು ಕೇಳೋದ್ರಲ್ಲಿ ತಪ್ಪೇನಿದೆ? ಅಜ್ಜಿ, ನೀವೆಲ್ಲದಕ್ಕೂ ಯಾಕೆ ದುಡುಕ್ತಾ ಇದ್ದೀರಾ? ನಾನು ಜಾನಕಿ ಹತ್ರ ಮಾತಾಡ್ತೀನಿ ಅಂದೆ ತಾನೇ. ನೀನೇನೋ ಮಾತಾಡೋದು? ನಾವೇನೇ ಮಾತಾಡಿದ್ರು ನಮ್ಮ ಮಾತಿಗೆ ಬೆಲೆನೇ ಕೊಡಲ್ಲ, ಏನು ಅಂತ ಕಟ್ಕೊಂಬಂದಿದೀಯೋ ಅವಳನ್ನ. ಅತ್ತೆ, ನೀವು ಸ್ವಲ್ಪ ಸಮಾಧಾನವಾಗಿರಿ.
ನಾನಕ್ಕೆ ಸಮಾಧಾನ ಮಾಡ್ಕೋಬೇಕು? ನನಗೆ ಮಾತಾಡಕ್ಕೆ ಅಧಿಕಾರ ಇದೆ, ನಾನು ಮಾತಾಡ್ತೀನಿ. ಇವಳು ಹೇಗೊಪ್ಪಲ ಅಂತ ನಾನು ನೋಡ್ತೀನಿ. ಜಾನಕಿ, ನೀನಾದರೂ ನನ್ನ ಮಾತು ಕೇಳಮ್ಮ. ಅತ್ತೆ, ನಿಮ್ಮ ಕೈ ಮುಗಿತೀನಿ. ಈ ವಿಷಯದಲ್ಲಿ ಮಾತ್ರ ನನಗೆ ಬಲವಂತ ಮಾಡಬೇಡಿ. ಅದೇ ಯಾಕೆ ಅಂತ ಹೇಳು ಜಾನಕಿ. ನಿನ್ನ ಬಾಯಿ ಮುಚ್ಚೆ ದರಿದ್ರದ ಅವಳೆ, ಮತ್ತೆ ಮಧ್ಯದಲ್ಲಿ ಬಾಯಿ ಹಾಕಿದ್ರೆ ನಿನ್ನ ಹಲ್ಲೆಲ್ಲ ಉದುರಿಸ್ಬಿಡ್ತೀನಿ. ಜಾನಕಿ, ಏನೇ ಅವಳು ಯಾರು ಅಂತ ಗೊತ್ತಿಲ್ಲದೆ ಮಾತಾಡ್ತಿದ್ಯಾ? ಗೊತ್ತು ಅಜ್ಜಿ, ಅವಳು ಈ ಮನೆ ಸೊಸೆ. ಆದರೆ ನನ್ನ ಹತ್ರ ಮಾತಾಡಕ್ಕೆ ಬರಬೇಡ ಅಂತ ಹೇಳಿ. ಅವಳಿಗಿಂತ ಮೊದಲು ಈ ಮನೆಗೆ ಸೊಸೆಯಾಗಿ ಬಂದವಳು ನೀನು. ಒಂದು ದಿನನಾದರೂ ಅವಳ ಥರ ನಡ್ಕೊಂಡಿದ್ಯಾ ನೀನು? ಹೇಗೆ ನಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಜ್ಜಿ. ಹಾ, ಚೆನ್ನಾಗಿ ಗೊತ್ತು ಬಿಡು. ನಿಂಗೆ ಗಂಡನ ಬಿಟ್ಟು ಬೇರೆ ಯಾರನ್ನು ನೋಡಕ್ಕೆ ಹೋಗೋದಾ? ರಾಮ್, ನಿಮ್ಮ ಅಜ್ಜಿ ಹತ್ರ ಹೇಳ್ಬಿಡಿ, ಅನಾವಶ್ಯಕವಾಗಿ ಏನೇನು ಮಾತಾಡ್ಬಿಡಿ ಅಂತ. ನಾನೆಲ್ಲೇ ಮಾತಾಡಿದೆ? ಈ ಮನೆ ಒಳ್ಳೇದಾಗ್ಲಿ ಅಂತ ನಾನು ಹೇಳ್ತಿದ್ರೆ, ಬೇಡ ಇದು ಹಾಳಾಗಿ ಹೋಗ್ಲಿ ಅಂತ ಹೇಳ್ತಿರೋಳು ನೀನು. ಹೌದು, ನಾನೇ. ನೋಡಿ, ನನಗೆ ಈ ಮರು ಮಾಂಗಲ್ಯ ಧಾರಣೆ ಇಷ್ಟ ಇಲ್ಲ. ಅಷ್ಟೊಂದು ಈ ಮನೆಗೆ ಒಳ್ಳೇದು ಮಾಡಬೇಕು ಅನ್ನೋ ಮನಸ್ಸಿದ್ರೆ ನಿಮ್ಮ ಮೊಮ್ಮಗನಿಗೆ ಕಾರ್ಯ ಆದಷ್ಟು ಬೇಗ ಆಗ್ಬೇಕು ಅಷ್ಟೇ. ನಾನಿರುವಾಗ ನಿರ್ವಿಘ್ನವಾಗಿ ಹೇಗಜ್ಜಿ ನಡೆಯುತ್ತೆ? ನಡೆಯೋಕ್ ಬಿಡ್ಬೇಕಲ್ಲ. ಈ ಒಳ್ಳೆ ಟೈಮ್ನ ನಾನು ಮಿಸ್ ಮಾಡ್ಕೋತೀನ. ಫಾತಿಮಾ, ನನ್ನ ಹತ್ರ 2 ಲಕ್ಷ ಅರೇಂಜ್ ಮಾಡಕ್ಕಾಗದೆ ಆದ್ರೂ ಸ್ವಲ್ಪ ಅರೇಂಜ್ ಮಾಡ್ತೀನಿ. ಹಾ, ರಜಿಯನ್ ಕೇಳಬೇಕಾಗಿತ್ತು. ಅಕ್ಕನಿಗೂ ಹೇಳಿದ್ದೀನಿ, ಅಕ್ಕ ನೋಡ್ತೀನಿ ಅಂತ ಹೇಳಿದ್ದಾಳೆ. ಬಟ್ ಯಾವಾಗುತ್ತೋ ಗೊತ್ತಿಲ್ಲ. ಇನ್ನೊಂದು ವಾರ ಆ ಇಮ್ರಾನ್ನ ಹೇಗಾದ್ರೂ ಸುಮ್ಮನೆ ಇರ್ಸೋಕ್ಕಾಗಲ್ವಾ ಫಾತಿಮಾ? ಅಷ್ಟರಲ್ಲಿ ಹಣನ ಹೇಗಾದರೂ ಹೊಂದಿಸ್ಬೋದು. ಯಾಕೆ ಫಾತಿಮಾ, ಏನಾಯ್ತು? ನಿನ್ನೆ ನೀವು ಬಂದೋದ್ಮೇಲೆ ಏನಾಯ್ತು ಗೊತ್ತಾ? ಇವತ್ತುಳ್ಳ ಎತ್ತ ಹಾಕೊಂಡು ಹೋಗ್ತೀನಿ. ಸಂಜೆ ಒಳಗೆ ನನ್ನ ಹಣ ಏನಾದ್ರು ನನ್ನ ಕೈಗೆ ಸಿಕ್ಕಿಲ್ಲ ಅಂದ್ರೆ ನಿನ್ನ ಶಾದಿ ಆಗೋದಲ್ಲ, ಅಲ್ಲೇ ಫಸ್ಟ್ ನೈಟು ನಡೆಯುತ್ತೆ. ಫಾತಿಮಾ, ಬೇಜಾರು ಮಾಡ್ಕೋಬೇಡ. ಆ ಇಮ್ರಾನ್ ಇಷ್ಟ್ ಪಾಪಿ ಅಂತ ಗೊತ್ತಿರ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳೆ. ಆ ಇಮ್ರಾನ್ ಮನುಷ್ಯ ಅಲ್ಲ ಪಾರ್ವತಿ, ಅಂತವ್ರು ಯಾವತ್ತೂ ಉದ್ಧಾರ ಆಗಲ್ಲ. ಅವನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಏನ್ ಮಾಡೋದ್ ಫಾತಿಮಾ, ಆ ದೇವ್ರು ನಮ್ಗಿಂತ ಪರಿಸ್ಥಿತಿ ಕೊಟ್ಮೇಲೆ ಎದುರಿಸ್ಲೇಬೇಕಲ್ವಾ? ಇಲ್ಲ ಪಾರ್ವತಿ, ಇವತ್ತು ನಾನು ಹಣ ತಗೊಳ್ದೆ ಮನೆಗೆ ಹೋಗೋಕ್ಕಾಗಲ್ಲ. ಹೋದ್ರೆ ಆ ಇಮ್ರಾನ್ ಸುಮ್ಮನೆ ಬಿಡಲ್ಲ ನನ್ನ.
ಆಂಟಿಗೆ ಏನಾದರೂ ಹೇಳಿದ್ನಾ? ಓ ಪಾರ್ವತಿ, ಎಲ್ರಿಗೂ ಬೈದ. ಅಮ್ಮಿನ ನಾನೇ ಸಮಾಧಾನ ಮಾಡಿ ದುಡ್ಡು ತರ್ತೀನಿ ಅಂತ ಬಂದಿದ್ದೀನಿ. ಹಾ ಫಾತಿಮಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಹೇಗೆ? ಬೇಡ ಬೇಡ ಪಾರ್ವತಿ, ಹಾಗೆ ಮಾಡಿದ್ರೆ ನಮಗೆ ತೊಂದರೆ ಆಗುತ್ತೆ. ಯಾಕೆ? ಅವನು ಅಕ್ಕ ಕಾಣ್ತಿಲ್ಲ ಅಂತ ನಮ್ಮ ಹತ್ರನೇ ಕಂಪ್ಲೇಂಟ್ ಕೊಡು ಅಂತ ಹೇಳ್ತಿದ್ದಾನೆ. ಈಗೇನಾದರೂ ನಾವು ಅವನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ನನ್ನ ದುಡ್ಡು ಕೊಡಿ, ಇಲ್ಲ ರಜೆ ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಾನೆ. ಅವನ ಕೈಯಲ್ಲಿ ನಾವೆಲ್ಲರೂ ಸರಿಯಾಗಿ ಸಿಕ್ಕಾಕೊಂಡಿದ್ದೀವಿ ಫಾತಿಮಾ. ಇಲ್ಲಿ ನಿನ್ನ ಇಷ್ಟ ಕಷ್ಟಗಳನ್ನೆಲ್ಲ ಕೇಳಕ್ಕೆ ಯಾರೂ ಇಲ್ಲ. ನಾವೇನು ಹೇಳ್ತೀವೋ ಅದನ್ನು ನೀನು ಮಾಡಬೇಕು ಅಷ್ಟೇ. ಜಾನಕಿ ಅವರೇ, ನಿಮಗೆ ಯಾಕೆ ಕೋಪ ಬಂದಿದೆ ಅಂತ ನಂಗೆ ಗೊತ್ತು ರೀ. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನ್ರಿ ಸಮಾಧಾನ ಮಾಡ್ಕೊಳ್ಳೋದು? ನಿಮ್ಮ ಮನೆಯವರು ನನ್ನ ಏನ್ ಅನ್ಕೊಂಡ್ ಬಿಟ್ಟಿದ್ದಾರೆ? ಬೇರೆ ಏನು ಅನ್ಕೊಂಡಿಲ್ಲ, ನಿಮ್ಮನ್ನ ಸೊಸೆ ಅಂತಾನೆ ಅನ್ಕೊಂಡಿದ್ದಾರೆ. ಅದಕ್ಕೇನಾ ಮನ್ಸು ಬಂದಾಗೆಲ್ಲ ಮದ್ವೆ ಮಾಡಕ್ ನೋಡ್ತಾ ಇರೋದು ಅವರು? ರೀ ಅದು ಶಾಸ್ತ್ರ, ಹಾಗೆಲ್ಲ ಮನ್ಸಿಗೆ ಬಂದಾಗೆಲ್ಲ ಮಾಡಕ್ ಆಗಲ್ಲ. ಒಂದು ಶಾಸ್ತ್ರನ ಎಷ್ಟಲ್ಲ ಬೇಕಾದ್ರೂ ಮಾಡ್ತೀರಾ? ಹಾಗಾದ್ರೆ ಜೀವನ ಪೂರ್ತಿ ನಾನು ನಿಮ್ಮನ್ನ ಮದ್ವೆ ಹಾಕೊಂಡೇ ಇರ್ಬೇಕಾ? ಅದಾಗಲ್ಲ ಜಾನಕಿ ಅವರೇ, ಮನೇಲಿ ಏನೇನೋ ನಡೀತಾ ಇದೆಯಲ್ಲ ಅದಕ್ಕೆ ಆ ರೀತಿ. ಅದಕ್ಕೆ ಮತ್ತೆ ತಾಳಿ ಕಟ್ಟಿಸ್ಬಿಟ್ರೆ ಎಲ್ಲಾನು ಸರಿ ಹೋಗುತ್ತಾ? ಇದೇನಾ ಎಲ್ಲದಕ್ಕೂ ಪರಿಹಾರ? ಎಲ್ಲರೂ ನಂಬಿಕೆಯಲ್ಲಿರುವಾಗ ಹೇಗ್ರಿ ಸುಳ್ಳು ಅಂತ ಹೇಳಕ್ಕಾಗತ್ತೆ? ಇದನ್ನ ನಂಬಿಕೆ ಅನ್ನಲ್ಲ, ಮೂಢ ನಂಬಿಕೆ ಅಂತಾರೆ. ನೀವು ಮಾಡಿರೋ ಕರ್ಮಕ್ಕೆ ನಾನು ನಿಮ್ಮ ಹತ್ರ ಪದೇ ಪದೇ ತಾಳಿ ಕಟ್ಟಿಸ್ಕೋಬೇಕಾ? ಯಾವ ಕರ್ಮ ರೀ ನಂದು? ಜಾನಕಿ ಅವರೇ ಏನ್ ಹೇಳ್ತಾ ಇದ್ದೀರಾ? ರಾಮ್ ಪ್ಲೀಸ್, ಯಾಕ್ರಿ ನನ್ನ ಅರ್ಥ ಮಾಡ್ಕೋತಿಲ್ಲ? ಫಸ್ಟ್ ಟೈಮೇ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ನನ್ಗಿಷ್ಟ ಇರಲಿಲ್ಲ. ಅಂಥದ್ರಲ್ಲಿ ಏನೋ ನಾನು ಅಸಹಾಯಕಳಾಗಿದ್ದೆ, ಕಟ್ಟಿಸ್ಕೊಂಡ್ಬಿಟ್ಟೆ. ಆದ್ರೆ ಈಗ ಮತ್ತೆ ನಿಮ್ಮ ಮನೆಯವರು ಅದನ್ನೇ ಶುರು ಮಾಡಿದ್ದಾರೆ. ಜಾನಕಿ ಅವರೇ, ನಾನು ನಿಮಗೆ ತಾಳಿ ಕಟ್ಟಬೇಕಾದ್ರೆ ಹೇಳ್ದೆ, ಆದ್ರೆ ನೀವೇ ಯೋಚನೆ ಮಾಡದೆ ತಾಳಿ ಕಟ್ಟು ಅಂತ ಫೋರ್ಸ್ ಮಾಡಿದ್ದು. ಆ ಸಂದರ್ಭದಲ್ಲಿ ನೀವೇನಾದ್ರೂ ಆ ತರ ಮಾಡದೆ ಹೋಗಿದ್ರೆ ಏನಾಗಿರೋದು ಗೊತ್ತಾ? ಆ ಸಂದರ್ಭನ ಎದುರಿಸಕ್ಕೆ ನಾನು ರೆಡಿ ಇದ್ದೆ ತಾನೆ. ನೀವೇ ತಾನೆ ನನಗೆ ಅವಕಾಶ ಕೊಡ್ದಲೆ ದುಡುಕಿ ನಿರ್ಧಾರ ತಗೊಂಡಿದ್ದು. ಅವಕಾಶ ಕೊಟ್ರೆ ನೀವೇನ್ರಿ ಮಾಡ್ತಾ ಇದ್ರಿ? ಮಂತ್ರ ಹೇಳಿ ಹೋಗ್ತಾ ಇದ್ರಿ ಅಷ್ಟೇ. ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ, ತಿಳ್ಕೊಳ್ಳಿ. ನೋಡಿ, ಮೊದಲನೇ ಸಲ ತಪ್ಪು ಮಾಡಿದ್ದು ನೀವು, ಅದಕ್ಕೆ ನಾನು ಹೇಗ್ರಿ ಜವಾಬ್ದಾರಿ ಆಗ್ತೀನಿ? ನಾನಲ್ಲ ರೀ, ಆ ದರಿದ್ರ ಮಾಳ್ವಿಕಾನೇ ಮಾಡಿರೋದು. ಅವಳು ಮಾಡಿದ ಕರ್ಮಕ್ಕೆ ಇವತ್ ನಾನು ಅನುಭವಿಸ್ತಾ ಇದ್ದೀನಿ. ನೀವು ಒಬ್ರೇ ಅಲ್ಲ ರೀ, ನಾನು ಅನುಭವಿಸ್ತಿಲ್ವಾ? ನೀವೇ ನೋಡ್ತಾ ಇದ್ದೀರಾ ತಾನೆ? ಏನೋ ನಿಮ್ಮ ಒಬ್ರಿಗೆ ಕಷ್ಟ ಬಂದಿದೆ ಅನ್ನೋ ತರ ಮಾತಾಡ್ತಾ ಇದ್ದೀರಾ? ಹಾ, ನಿಮ್ಗೂ ಕಷ್ಟ ತಾನೆ? ಹಾಗಾದ್ರೆ ಯಾಕೆ ಈ ಮರುಮಂಗಲ್ಯ ಧಾರಣೆ ಶಾಸ್ತ್ರ ಸಂಪ್ರದಾಯ ಬೇಡ ಅಂತ ಹೇಳಿ?